ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದ ವೀರದೇವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನೆರವೇರಿತು. ಮೊಟ್ಟ ಮೊದಲಿಗೆ 5 ಊರಿನಿಂದ ಆಗಮಿಸಿದ ವೀರದೇವರ ಪಲ್ಲಕ್ಕಿಗಳು ಸಂಗಮೇಶ್ವರ ದೇವಸ್ಥಾನ ಹತ್ತಿರ ಬಂದು ಕೂಡಿ ಆ ಪಲ್ಲಕ್ಕಿಗಳಿಗಾಗಿ ಗಂಗಾ ಸೀತಾಳ ಪೂಜೆಯನ್ನು ನೆರವೇರಿಸಿ ನಂತರ ಡೊಳ್ಳಿನ ವಾದ್ಯಗಳೊಂದಿಗೆ ಗ್ರಾಮದ ಹನುಮಂತ ದೇವರ ಗುಡಿ ಮುಂದೆ ಬಂದು ಎಲ್ಲ ದೇವರುಗಳ ಪಲ್ಲಕ್ಕಿಗಳನ್ನು ಕೂಡಿಸುವರು. ನಂತರ ಬಂದಂತಹ ಬೇರದೇವರು ಪೂಜಾರಿಗಳ ಡೊಳ್ಳಿನ ಪದಗಳನ್ನು ಹಾಡುವರು. ಹಾಡಿನ ನಂತರ ಮತ್ತೆ ಊರಿನ ಬೀದಿಗಳಲ್ಲಿ ಹಾಯ್ದುಕೊಂಡು ಹೋಗಿ ಬೀರದೇವರ ಗುಡಿಗೆ ಹೋಗುವರು. ದೇವರ ಪಲ್ಲಕ್ಕಿಗಳು ಗುಡಿಯೊಳಗೆ ಪ್ರತಿಷ್ಠಾಪನೆ ಆದಾಗ ನಂತರ ಗುಡಿಗೆ ಹೊರಗಡೆ ಮೈದಾನದಲ್ಲಿ ಹಳ್ಳಿಯ ಸೊಗಡಿನ ಕ್ರೀಡೆಯ ಟಗರಿನ ಕಾಳಗವು ನೆರವೇರಿದವು. ಈ ಒಂದು ಟಗರಿನ ಕಾಳಗದ ಸಿದ್ದಪ್ಪ ಗೋಳಪ್ಪ ಪೂಜಾರಿಯವರ ಹಾಗೂ ಸಿದ್ದಪ್ಪ ಜಟ್ಟಪ್ಪ ಕಾರ್ಜೋಳ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೆ ಆಗಮಿಸಿದ ಶ್ರೀ ಹರೀಶ ಗೌಡ ಪಾಟೀಲ ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಫೀಕ್ ಪಕಾಲಿ ಅವರು ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ವಿರೂಪಾಕ್ಷಿ ಕೋಲಕಾರ, ಹನೀಪ ಮಕ್ಕಾಂದರ್, ಊರಿನ ಹಿರಿಯರಾದ ಸಾಹೇಬಗೌಡ ಬಗ್ಲಿ, ರಸಿದ ಹವಾಲ್ದಾರ್ ಇವರೆಲ್ಲರ ಸಹಯೋಗದೊಂದಿಗೆ ಮತ್ತು ಊರಿನ ಹಿರಿಯರೊಂದಿಗೆ ಟಗರಿನ ಕಾಳಗದ ಕ್ರೀಡೆ ಉದ್ಘಾಟನೆ ನೆರವೇರಿತು. ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸುವ ಟಗರುಗಳಿಗೆ ಸಿದ್ದಪ್ಪ ಪೂಜಾರಿ ಅವರು ಪೂಜೆ ನೆರವೇರಿಸಿ ನಂತರ ಟಗರಿನ ಕಾಳಗ ನೆರವೇರುವುದು. ಈ ಟಗರಿನ ಕಾಳಗದಲ್ಲಿ ಮೊದಲನೆಯ ಬಹುಮಾನ ಮತ್ತು ಎರಡನೆಯ ಬಹುಮಾನ, ಮೂರನೆಯ ಬಹುಮಾನ ಹೀಗೆ ಜಯಶಾಲಿಯಾದವರಿಗೆ ಬಹುಮಾನ ಕೊಡಲಾಗುವುದು ಮತ್ತು ಸತತ ಅನ್ನ ಸಂತರ್ಪಣೆ ಇರುವುದು. ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರಾದ ರಮೇಶ ಸಂಗಳದ, ನಿಂಗಪ್ಪ ಹರನಾಳ, ಗುರಪ್ಪ ಹುಗಾರ, ವಸಂತ ಹತ್ತಿರಿಕೆಹಾಳ, ವಿಠಲ ಬೆಳ್ಳುಬ್ಬಿ, ಅಂಶಿದ ಮಾದರ್ ಹೀಗೆ ನೂರಾರು ಜನರು, ಹಿರಿಯರು, ಹೆಣ್ಣು ಮಕ್ಕಳು ಈ ಕ್ರೀಡೆ ನೋಡಲು ಆಗಮಿಸುವರು. ನಂತರ ಮತ್ತೆ ರಾತ್ರಿ 10 ಗಂಟೆಗೆ ಡೊಳ್ಳಿನ ಪದಗಳನ್ನು ಹಾಡಿನ ಮುಖಾಂತರ ಸಿದ್ದಪ್ಪ ಪೂಜಾರಿ ಅವರು ಮಳೆಗಳನ್ನು ಕೇಳುವರು. ಹೀಗೆ ಹಾಡಿನ ಪದಗಳು ನೆರವೇರುವುದು. ಈ ಕಾರ್ಯಕ್ರಮಗಳು ಬೆಳಗ್ಗೆ ಮುಕ್ತಾಯಗೊಳ್ಳುವುದು. ಹೀಗೆ ವಿಜೃಂಭಣೆಯಿಂದ ಬೀರದೇವರ ಜಾತ್ರೆಯು ನೆರವೇರಿತು. ಸೊಬಗಿನ ಕ್ರೀಡೆಗಳು ಮೇಲಿಂದ ಮೇಲೆ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಹಾರೈಸಿ, ವಿಶೇಷವಾಗಿ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಇಂಥ ಇವತ್ತು ನಾಟಕಗಳಾಗಿರ್ಬೋದು, ಇಂಥ ಟಗರಿನ ಕಾಳಗಗಳಾಗಿರ್ಬೋದು, ಸಾಕಷ್ಟು ಗ್ರಾಮೀಣ ವಿಶೇಷವಾಗಿ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ ಹಾಗೂ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟರು. ಇನ್ನು ತಾವು ಒಂದು ಆದರ ಸರ್ಕಾರ ಪ್ರೀತಿಯನ್ನು ನನ್ನ ಮೇಲೆ ತೋರಿಸಿದ್ದೀರಿ, ಸದಾ ತಮ್ಮ ಈ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಅಂತ. ವೀರಪ್ಪ ಬಿದ್ರಿಯವರು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಸನ್ಮಾನಿಸಬೇಕೆಂದು ನಾನು ಅವರಲ್ಲಿ ಹೇಳ್ತಾ ಇದ್ದೇನೆ. ಮಾಡುವುದರ ಮುಖಾಂತರವಾಗಿ ಸನ್ಮಾನಿಸಬೇಕೆಂದು ನಾನು ಅವರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಏ ಅಕ್ಕಿ ಅಕ್ಕಿ ಅಡಿಲ್ಲ ಕೆಳಗೆ ಮಾಡಲ್ಲ.